ಒಂದು ಚೌಕ ಮತ್ತು ಒಂದು ಆಯತವು ಒಂದೇ ಪರದೆಯನ್ನು ಹೊಂದಿರುತ್ತವೆ. ಚೌಕದ ಬದಿ 16 ಮೀಟರ್ ಮತ್ತು ಆಯತದ ಉದ್ದ 18 ಮೀಟರ್ ಆಗಿದ್ದರೆ ಆಯತದ ಅಗಲವು. ಒಂದು ಚೌಕ ಮತ್ತು ಒಂದು ಆಯತ, ಇವುಗಳ ವಿಚಾರವನ್ನ ತಾವು ತಿಳ್ಕೋಬೇಕಾಗತ್ತೆ. ತಮಗೆಲ್ಲ ಗೊತ್ತಿರಲಿ, ನಾವು ಯಾವುದನ್ನ ಚೌಕ ಅಂತ ಕರಿತೀವಿ ಅಂದ್ರೆ ನಾಲ್ಕು ಬಾಹುಗಳು ಏನಾಗಿರ್ತವೆ, ಸಮಾನ ಆಗಿರ್ತವೆ, ಅದನ್ನ ಚೌಕ ಅಂತ ಕರಿತೀವಿ. ಎದುರು ಬದುರಿನ ಬಾಹುಗಳು ಸಮವಾಗಿರ್ತಕ್ಕಂಥದಕ್ಕೆ ನಾವು ಆಯತ ಅಂತ ಕರಿತೀವಿ. ಚೌಕದಲ್ಲಿ ನಾಲ್ಕು ಬಾಹುಗಳು ಸಮವಾಗಿದ್ದರೆ, ಇಲ್ಲಿ ಬರ್ತಕ್ಕಂಥ ಚೌಕದಲ್ಲಿ ನಾಲ್ಕು ಬಾಹುಗಳು ಸಮವಾಗಿದ್ದರೆ ಆಯತದಲ್ಲಿ ಈ ಮೇಲಿನ ಮತ್ತು ಕೆಳಗಿನ ಮತ್ತು ಎದುರು ಬದುರಿನ ಬಾಹುಗಳು ಏನಾಗಿರ್ತವೆ, ಸಮಾನ ಆಗಿರ್ತವೆ ಅಂತಕ್ಕಂಥದ್ದು ತಮಗೆ ಮೊದಲು ಗೊತ್ತಿರಬೇಕು. ಈ ಲೆಕ್ಕವನ್ನು ಬಿಡಿಸುವ ಮುನ್ನ ಈ ಲೆಕ್ಕದ ಪ್ರಕಾರ ಒಂದು ಚೌಕ ಮತ್ತು ಒಂದು ಆಯತ ಒಂದೇ ಪರದೆಯನ್ನು ಹೊಂದಿವೆ. ಅಂದರೆ ಇವುಗಳ ಎರಡೂ ವಿಸ್ತೀರ್ಣ ಏನಾಗಿದೆ, ಇಲ್ಲಿ ಎಕ್ಸಾಂಪಲ್ ನಾವು ಚೌಕಕ್ಕೆ ಎ ಅಂದ್ಕೊಂಡ್ರೆ ಇದಕ್ಕೆ ಬಿ ಅಂದ್ಕೊಳ್ಳೋಣ. ಎ ಇಸ್ಕಲ್ ಟು ಬಿ ಇದೆ ಅಂತ ಅರ್ಥ. ಅಂದರೆ ಎ ಇದ್ದ ಹಾಗೇನೆ ಬಿ ಇದೆ, ಚೌಕ ಇದ್ದ ಹಾಗೇನೆ ಆಯತ ಇದೆ ಎಂದ ಅರ್ಥ. ಇಲ್ಲಿ ಚೌಕದ ಒಂದು ಬಾಹುವನ್ನು ಕೊಟ್ಟಿರ್ತಕ್ಕಂಥದ್ದು, ಚೌಕದ ಒಂದು ಬಾಹು ಎಷ್ಟಿದೆ, 16 ಮೀಟರ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಎಸ್, ಹಾಗಾದರೆ ನಾವು ಚೌಕದ ಪರದೆಯನ್ನು ಕಂಡುಹಿಡಿಬೇಕಾದಾಗ ಚೌಕದ ಪರದಿ ಎನ್ನ ಕಂಡುಹಿಡಬೇಕಾದ್ರೆ ನಾಲ್ಕು ಬಾಹುಗಳ ಒಂದು ಲೆಕ್ಕವನ್ನು ಮಾಡಿದ್ರೆ ಮುಗೀತು. ಎಕ್ಸಾಂಪಲ್, ನಾಲ್ಕು ಬಾಹು ಇಸ್ಕಲ್ ಟು 16 ಮೀಟರ್ ಅಂತ ನಾವು ತಗೊಂಡ್ರೆ ನಮ್ಗೆ ಎಷ್ಟು ಉತ್ತರ ಸಿಗುತ್ತೆ, ಇಲ್ಲಿ 64 ಮೀಟರ್ ಉತ್ತರ ಸಿಗ್ತಕ್ಕಂಥದ್ದು. 16 × 4 = 64 ಅಂತಕ್ಕಂಥದ್ದು. ಇದು ಏನಾಗುತ್ತಪ್ಪ ಅಂದ್ರೆ ಚೌಕದ ವಿಸ್ತೀರ್ಣ. ಹಾಗಾದ್ರೆ ನಮಗೆ ಈಗ ಏನ್ ಬೇಕು, ಆಯತದ ವಿಸ್ತೀರ್ಣ ಬೇಕು. ಆಯತದ ವಿಸ್ತೀರ್ಣವನ್ನು ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಬಾಹುವಿನ ಒಂದು ಅದರ ಉದ್ದವನ್ನು 18 ಮೀಟರ್ ಅದರ ಉದ್ದವನ್ನು ಕೊಟ್ಟಿರ್ತಕ್ಕಂಥದ್ದು. ನಾವೇನು ಕಂಡುಹಿಡಬೇಕಾಗಿದೆ, ಅದರ ಅಗಲವನ್ನು ಕಂಡುಹಿಡಬೇಕಾಗಿರ್ತಕ್ಕಂಥದ್ದು. 18 ಮೀಟರ್ ಅಂದರೆ ಮೇಗಿಲ್ದು ಕೂಡ ಏನಾಗಿರುತ್ತೆ, 18 ಮೀಟರ್ ಇರುತ್ತೆ ಅಂತ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು. ಎದುರು ಬದುರು ಬಾಹುಗಳು ಏನಾಗಿರ್ತವೆ, ಸಮವಾಗಿರ್ತವೆ ಅಂತಕ್ಕಂಥ ಕಲ್ಪನೆ ತಮಗೆ ಗೊತ್ತಿರಲಿ. ಅದರ ಜೊತೆಗೆ ನಾವು ಇದನ್ನು ಈಸಿಯಾಗಿ ಕಂಡುಹಿಡಿಬಹುದು, ಸೂತ್ರದ ಮೂಲಕನೂ ಕಂಡುಹಿಡಿಬಹುದು. ನಾನು ಮೊದಲಿಗೆ ಸೂತ್ರದ ಮೂಲಕ ಕಂಡುಹಿಡಿಯೋದನ್ನು ಹೇಳ್ತೀನಿ ನಿಮಗೆ. ಸೂತ್ರದ ಮೂಲಕ ಆಯತದ ಅಗಲ ಈಸ್ ಈಕ್ವಲ್ ಟು ಸುತ್ತಳತೆ ಮೈನಸ್ 2 ಉದ್ದ ಅಂತ ತಗೊಂಡು ಡಿವೈಡೆಡ್ ಬೈ 2 ಅಂತ ತಗೊಳ್ಕೊಳ್ಳೋಣ. ಇಲ್ಲಿ ಸುತ್ತಳತೆ ಎಷ್ಟಿದೆ ಆಲ್ರೆಡಿ ನಮ್ಗೆ ಗೊತ್ತಿದೆ. ಯಾವುದು ಸುತ್ತಳತೆ ಅಂದರೆ 64, ಚೌಕದ್ದು 64 ಅಂತ ಕಂಡುಹಿಡಿದಿದ್ದೀವಿ. 2 ಉದ್ದ ಅಂದರೆ 2 × 18 ಡಿವೈಡೆಡ್ ಬೈ 2. ಇದನ್ನು ಮಾಡಿದಾಗ 64 × 18 = 36 ಡಿವೈಡೆಡ್ ಬೈ 2 ಬರುತ್ತೆ. 64 × 36 ತೆಗೆದ್ರೆ ಎಷ್ಟು ಸಿಗುತ್ತೆ ನಮಗೆ, 28 ಸಿಗುತ್ತೆ. 28 × 2 ಹೊಡೆದಾಗ ನಮಗೇನು ಸಿಗುತ್ತೆ, 14 ಮೀಟರ್ ಸಿಗುತ್ತೆ. ಹೀಗಾಗಿ 14 ಮೀಟರ್ ಏನಾಗುತ್ತೆ, ಆಯತದ ಉದ್ದ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಾವು ಈಸಿಯಾಗಿ ಯಾವ ರೀತಿ ಮಾಡಬಹುದು ಅಂದರೆ, ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ 64 ಮೀಟರ್, 16 × 64 ಏನು ಸಿಕ್ಬಿಟ್ಟಿದೆ ನಮಗೆ, ಚೌಕ ಸಿಕ್ಬಿಟ್ಟಿರ್ತಕ್ಕಂಥದ್ದು. ಇನ್ನು ಆಯತದನ್ನು ಕಂಡುಹಿಡಿಬೇಕಾದ್ರೆ ಒಂದು ಬಾಹುವಿಂದ ಕೊಟ್ಟಿದ್ದಾನೆ 18 ಮೀಟರ್ ಅಂತ ಕೊಟ್ಟಿದ್ದಾನೆ. ನಾವು ಇದರ ಅಪೋಸಿಟ್ ಕೂಡ ಏನಾಗಿರುತ್ತೆ, 18 ಇರುತ್ತೆ. ಅಂದರೆ 18 ಕೂಡಿಸ್ಕೊಂಡಾಗ 36 ಆಯಿತು. ಈ 64 × 36 ತೆಗೆದ್ರೆ ನಮಗೆ ಎಷ್ಟು ಸಿಗುತ್ತಪ್ಪ ಅಂದರೆ 28 ಸಿಗುತ್ತೆ. ಅಂದರೆ ಈ ಎರಡು ಬಾಹುಗಳು, ಅಂದರೆ ಈ ಎರಡು ಬಾಹುಗಳು ಮತ್ತೆ ಎಷ್ಟಿದೆ, 28. 28 ನಾವು ಎರಡರಲ್ಲಿ ಬಿಡಿದಾಗ ಇದು 14 ಮತ್ತು ಇದು 14 ಸಿಗುತ್ತೆ. ಈ ರೀತಿಯೂ ನಾವೇನು ಕಂಡ್ಕೋಬಹುದು, ಉತ್ತರವನ್ನು ಕಂಡ್ಕೋಬಹುದು. ಈಗ ಮುಂದಿನ 42ನೇ ಲೆಕ್ಕಕ್ಕೆ ಹೋಗೋಣ. 640 ಅವಿಭಾಜ್ಯ ಅಪವರ್ತನೀಕರಣವು ಲೆಕ್ಕವನ್ನು ತಾವು ನೋಡ್ತಾ ಇದ್ದೀರಿ. ಇಲ್ಲಿ 42ನೇ ಲೆಕ್ಕ 640 ಅವಿಭಾಜ್ಯ ಅಪವರ್ತನೀಕರಣ ಅಂತ ಕೇಳಿರ್ತಕ್ಕಂಥದ್ದು. 4 ಆಪ್ಷನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಇದನ್ನು ಎರಡು ರೀತಿಯೂ ನೋಡ್ಬೋದು. 640 ಒಂದೇನು ತೆಗಿಬೋದು ನಾವು, ಮೊದಲಿಗೆ ಅಪವರ್ತನವನ್ನು ಮಾಡ್ಬೋದು. ಇಲ್ಲಿ ಇನ್ನು ಮಾಡ್ತಾ ಹೋಗೋಣಂತೆ. ಎರಡರಲ್ಲಿ ತೆಗೆದಾಗ ನಮಗೇನು ಬರುತ್ತಪ್ಪ ಅಂದರೆ 320 ಬರುತ್ತೆ. ಹೊಳ್ಳಿ ಎರಡರಲ್ಲಿ ಮಾಡಿದಾಗ ನಮಗೆ 160 ಬರುತ್ತೆ. ಹೊಳ್ಳಿ ಮಾಡಿದಾಗ ನಮಗೆ 80 ಬರುತ್ತೆ, 40 ಬರುತ್ತೆ, 20 ಬರುತ್ತೆ, 10 ಬರುತ್ತೆ, ಕೊನೆಗೆ 5 ತೆಗೆದುಕೊಂಡಾಗ ಹೊಳ್ಳಿ ನಮಗೇನು ಬರುತ್ತೆ, ಇಲ್ಲಿ 2 ತೆಗೆದುಕೊಂಡಾಗ ಇಲ್ಲಿ 5 ಬರುತ್ತೆ. ಮತ್ತೆ ಹೊಳ್ಳಿ ಇಲ್ಲಿ 5 ತೆಗೆದುಕೊಂಡ್ರೆ ನಮಗೆ 1 ಸಿಗ್ತಕ್ಕಂಥ. ಅಂದರೆ 2 × 2 = 2 × 2 = 5. ಇದನ್ನು ನೋಡಿಕೊಂಡಾಗ 2 × 2 × 2 × 2
ಇಂಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಫೈವ್ ಬಂದಿರತಕ್ಕಂಥದ್ದು. ಅಂದರೆ ಒಟ್ಟಾರೆ ಎಷ್ಟು ಏಳುಗಳು ಬರ್ತವೆ? ಎರಡುಗಳು ಆರು, ಸರಿ ಏಳು ಎರಡುಗಳು ಬರ್ತವೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಂಟು ಫೈವ್. ಈ ಉತ್ತರ ಯಾವತ್ತಿದೆ ಅದು ಉತ್ತರ ಆಗತ್ತೆ. ಈ ರೀತಿನೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ನಾವು ಆಪ್ಷನ್ಗಳ ಜೊತೆ ಹೋಗಿಯೂ ಕೂಡ ಮಾಡ್ಬೋದು. ಆಪ್ಷನ್ಗಳ ಜೊತೆ ಯಾವ ರೀತಿ ಹೋಗೋದು? ಅದನ್ನೇ ಒಂದೇ ಆಪ್ಷನ್ ಯಾವ ರೀತಿ ಇರುತ್ತೆ ಅದನ್ನು ಕೊಂಡು ಅದು ಗುಣಿಸ್ತಾ ಹೋಗೋದು. ಎರಡು ಎರಡೇ ನಾಲ್ಕು, ಇಲ್ಲಿ ಒಂದೇ ಆಪ್ಷನ್ ಏನಿದೆ ಅಂದರೆ ಎರಡು ಎರಡೇ ನಾಲ್ಕು, ನಾಲ್ಕು ಎರಡೇ ಎಂಟು, ಎಂಟು ಎರಡೇ ಹದಿನಾರು, ಹದಿನಾರು ಎರಡೇ ಮೂವತ್ತೆರಡು, ಮೂವತ್ತೆರಡು ಇಲ್ಲೇ ಏನಾಗುತ್ತೆ ನೂರ ಅರವತ್ತಾಗ್ತಕ್ಕಂಥದ್ದು. ಇದು ಕೂಡ ಅಲ್ಲ ಎ ಆಪ್ಷನ್ ಇದು. ಇನ್ನು ಬಿ ಆಪ್ಷನ್ ಏನಿದೆ, ಎರಡು ಎರಡೇ ನಾಲ್ಕು, ನಾಲ್ಕು ಎರಡೇ ಎಂಟು, ಎಂಟು ಎರಡೇ ಹದಿನಾರು, ಹದಿನಾರು ಎರಡೇ ಮೂವತ್ತೆರಡು, ಮೂವತ್ತೆರಡು ಎರಡೇ ಅರವತ್ನಾಲ್ಕು, ಅರವತ್ನಾಲ್ಕು ಇಂಟು ಐದು ಅಂದಾಗ ಏನಾಗುತ್ತೆ ನಮಗೆ ಮುನ್ನೂರ ಇಪ್ಪತ್ತಾಗ್ತಕ್ಕಂಥದ್ದು. ಇನ್ನು ಮೂರನೇ ಆಪ್ಷನ್ ಏನಿದೆ, ಎರಡು ಎರಡೇ ನಾಲ್ಕು, ನಾಲ್ಕು ಎರಡೇ ಎಂಟು, ಎಂಟು ಎರಡೇ ಹದಿನಾರು, ಹದಿನಾರು ಎರಡೇ ಮೂವತ್ತೆರಡು, ಮೂವತ್ತೆರಡು ಐದಲೇ ನೂರ ಅರವತ್ತು, ನೂರ ಅರವತ್ತೈದಲೇ ಎಷ್ಟಾಗುತ್ತೆ ಎಂಟುನೂರು ಆಗುತ್ತೆ. ಹೀಗಾಗಿ ಇದು ಕೂಡ ಅಲ್ಲ. ನಾಲ್ಕನೇ ಆಪ್ಷನ್ ಏನಿದೆ, ಎರಡು ಇಂಟು 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 ಫೈವ್, ಅಂದರೆ ನಾವು ಮಾಡಿರ್ತಕ್ಕಂಥ ಲೆಕ್ಕದ್ದೇ ಇರತಕ್ಕಂಥದ್ದು. ಹೀಗಾಗಿ ಡಿ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಅಂತಕ್ಕಂಥದ್ದು. ಈ ರೀತಿ ನಾವು ನೇರವಾಗಿಯೂ ಮಾಡ್ಬೋದು, ಇಲ್ಲ ಕೊಟ್ಟಿರ್ತಕ್ಕಂಥ ಉತ್ತರಗಳ ಆಧಾರದ ಮೇಲೆಯೂ ಕೂಡ ಕಂಡುಹಿಡಿಬೋದು. ಯಾವುದು ನಿಮಗೆ ಈಸಿ ಅನಿಸುತ್ತೋ ಅದನ್ನು ಮಾಡಿಕೊಳ್ಳಿ. ಅಮಿತ್ ಹನ್ನೆರಡು ನೂರಿಗೆ ಒಂದು ಟೇಬಲ್ ಖರೀದಿಸಿ ಅದರ ದುರಸ್ತಿಗಾಗಿ ಎರಡು ನೂರು ಖರ್ಚು ಮಾಡಿದನು. ಅವನು ಅದನ್ನು ಹದಿನಾರು ಎಂಬತ್ತಕ್ಕೆ ಮಾರಾಟ ಮಾಡಿದನು. ಅವನಿಗೆ ಆಗುವ ಲಾಭ ಅಥವಾ ನಷ್ಟದ ನಲವತ್ತ್ಮೂರನೇ ಲೆಕ್ಕಕ್ಕೆ ಹೋದಾಗ ಅಮಿತ್ ಏನು ಮಾಡ್ತಾನೆ, ಹನ್ನೆರಡು ನೂರಕ್ಕೆ ಒಂದು ಟೇಬಲನ್ನು ಖರೀದಿಸ್ತಾನೆ. ಎಷ್ಟಕ್ಕೆ? ಹನ್ನೆರಡು ನೂರಕ್ಕೆ ಟೇಬಲನ್ನು ಖರೀದಿ ಮಾಡ್ತಾನೆ. ಆ ಟೇಬಲ್ ರಿಪೇರಿಗಾಗಿ ಎರಡು ನೂರು ರೂಪಾಯಿನ ಖರ್ಚು ಮಾಡ್ತಾನೆ, ಎರಡು ನೂರು ರೂಪಾಯಿನ ಖರ್ಚು ಮಾಡ್ತಾನೆ. ಅದನ್ನ ಹದಿನಾರು ನೂರ ಎಂಬತ್ತಕ್ಕೆ ಮಾರಾಟ ಮಾಡ್ತಾನೆ. ನೋಡಿ ಇಲ್ಲಿ ಹನ್ನೆರಡು ನೂರು ಪ್ಲಸ್ ಎರಡು ನೂರು ಅಂದ್ರೆ ಟೋಟಲ್ ಆಗಿ ಹದಿನಾಲ್ಕು ನೂರು ರೂಪಾಯಿ ಒಂದೇನಾಗಿದೆ ಟೋಟಲ್ ಟೇಬಲ್ಗೆ ಖರ್ಚಾಗಿರ್ತಕ್ಕಂಥದ್ದು. ಅಂದ್ರೆ ಟೇಬಲ್ಗೆ ಆಗಿರ್ತಕ್ಕಂಥ ಖರ್ಚು ಟೋಟಲ್ ಕೊಂಡಿದ್ದಾಗಿರ್ಬೋದು, ಅದನ್ನು ರಿಪೇರಿ ಮಾಡಿದ್ದಾಗಿರ್ಬೋದು ಹದಿನಾಲ್ಕು ನೂರು, ಮಾರಿದ್ದು ಹದಿನಾರು ನೂರ ಎಂಬತ್ತು. ಅಂದರೆ ಮಾರಿದ ಬೆಲೆಯಲ್ಲಿ ನಾವು ಕೊಂಡ ಬೆಲೆಯನ್ನು ಮೈನಸ್ ಮಾಡಿದಾಗ, ಹದಿನಾಲ್ಕು ನೂರನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ ಇಲ್ಲಿ ಎರಡು ನೂರ ಎಂಬತ್ತು ಲಾಭ ಸಿಗ್ತಕ್ಕಂಥದ್ದು, ಬಂದಿರತಕ್ಕಂಥ ಲಾಭ ಎಷ್ಟಾಗಿದೆ ಲಾಭ ಇಲ್ಲಿ ಎರಡು ನೂರ ಎಂಬತ್ತು. ಹಾಗಾದರೆ ಆತನಿಗೆ ಹದಿನಾಲ್ಕು ನೂರಕ್ಕೆ ಏನು ಸಿಕ್ತು, ಎರಡು ನೂರ ಎಂಬತ್ತು ರೂಪಾಯಿ ಲಾಭ ಸಿಕ್ತು. ನೂರಕ್ಕೆ ಎಷ್ಟು ಅಂದಾಗ ಅದನ್ನು ನಾವು ಈ ರೀತಿ ಸೂತ್ರ ಹಚ್ಕೋಬಹುದು, ನೂರು ಇಂಟು ಎರಡು ನೂರ ಎಂಬತ್ತು ಡಿವೈಡೆಡ್ ಬೈ ಹದಿನಾಲ್ಕು ನೂರು. ಇಲ್ಲಿ ಈ ಸೊನ್ನೆಗೆ ಈ ಸೊನ್ನೆ, ಈ ಸೊನ್ನೆಗೆ ಈ ಸೊನ್ನೆ, ಹದಿನಾಲ್ಕು ಒಂದಲೇ ಹದಿನಾಲ್ಕು ಎರಡಲೇ ಹತ್ತು ಎರಡಲೇ ಇಪ್ಪತ್ತು. ಅವನಿಗೆ ಆಗಿರ್ತಕ್ಕಂಥ ಲಾಭ ಎಷ್ಟು? ಇಪ್ಪತ್ತು ಪರ್ಸೆಂಟ್ ಲಾಭ. ಈ ರೀತಿಯಾಗಿ ನೇರವಾಗಿ ನಾವು ಉತ್ತರಗಳನ್ನು ಕಂಡುಕೊಂತ ಹೋಗ್ಬೋದು. ಸ್ವಲ್ಪ ವೇಗವಾಗಿ ಇಲ್ಲಿ ಗಣಿತದ ತರ್ಕ ಬೇಕಾಗತ್ತೆ, ಬಾಗಿಸೋದು ಗುಣಿಸೋದು ಕೆಲಸ ಫಾಸ್ಟ್ ಆಗಬೇಕಾಗಬೇಕಾಗತ್ತೆ. ಇದಕ್ಕೆ ನೀವು ಮಗ್ಗಿಗಳನ್ನು ಕಲಿಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ. ನಾಲ್ಕನೆಯ ಪ್ರಶ್ನೆಗೆ ಬಂದಾಗ ಹದಿನೈದು ಮೈನಸ್ ಹದಿನೈದು ಡಿವೈಡೆಡ್ ಬೈ ಹದಿನೈದು ಇಂಟು ಸಿಕ್ಸ್ ಇಸಿಕಲ್ ಟು ಎಕ್ಸ್ ಅಂತ ಕೊಟ್ಟಿರ್ತಕ್ಕಂಥದ್ದು. ಆದರೆ ಎಕ್ಸಿನ ಬೆಲೆ ಏನು ಅಂತ ಕೇಳಿರ್ತಕ್ಕಂಥದ್ದು. ನಾವು ಇಲ್ಲಿ ಬೋಡೋಮಾಸ್ ಥಿಯರಿನ ಅನ್ವಯಿಸ್ಕೋಬೇಕಾಗತ್ತೆ. ಏನು ಬೋಡೋಮಾಸ್ ಅಂತ ಕೇಳಿದಾಗ ಬೋ ಮಾಸ್, ಬೋಡೋ ಮಾಸ್ ಥಿಯರಿನ ಇಲ್ಲಿ ನಾವಿಲ್ಲಿ ಅನ್ವಯಿಸ್ಕೋಬೇಕಾಗತ್ತೆ. ಬೋ ಅಂದರೆ ಬಿ ಅಂದರೆ ಬ್ರಾಕೆಟ್, ಒ ಅಂದರೆ ಆರ್ಡರ್, ಡಿ ಅಂದರೆ ಡಿವೈಡ್, ಎಂ ಅಂದರೆ ಮಲ್ಟಿಪ್ಲಿಕೇಶನ್, ಎ ಅಂದರೆ ಆ್ಯಡ್, ಎಸ್ ಅಂದರೆ ಸಬ್ಸ್ಟ್ರಾಕ್ಷನ್. ಇಲ್ಲಿ ಮೊದಲಿಗೆ ಬ್ರಾಕೆಟ್ ಬಿಡಿಸ್ಕೊಳ್ಳೋದು, ನಂತರ ಆರ್ಡರ್ ಮಾಡ್ಕೊಳ್ಳೋದು, ಡಿವೈಡ್ ಅಂದರೆ ಭಾಗಿಸೋದು, ಮಲ್ಟಿಪಲ್ ಅಂದರೆ ಗುಣಿಸೋದು, ಆ್ಯಡ್ ಅಂದರೆ ಕೂಡಿಸೋದು, ಸಬ್ಸ್ಟ್ರಾಕ್ ಅಂದರೆ ಕಳೆಯೋದು ಅಂತಕೊಂಡು ಈ ರೀತಿ ನಾವು ಲೆಕ್ಕ ಮಾಡ್ಕೋಬೇಕಾಗತ್ತೆ. ನಾವು ಇಲ್ಲಿ ಮೊದಲಿಗೆ ಏನು ಮಾಡ್ಕೋಬೇಕಪ್ಪ ಅಂದರೆ ಭಾಗಾಕಾರ ಅಂದರೆ ಡಿವೈಡ್ ಮಾಡ್ಕೋಬೇಕಾಗತ್ತೆ.
ಇಲ್ಲಿ 15ಕ್ಕೆ 15 ಹಚ್ಕೊಂಡ್ರಿ, 15 ಭಾಗಿಸಿದಾಗ ಇಲ್ಲಿ ಮೈನಸ್ ಇರೋದ್ರಿಂದ ಏನ್ ಬರುತ್ತೆ, 1 ಬರುತ್ತೆ. 15 ಭಾಗಿಸಿದಾಗ ಇಲ್ಲಿ 1 ಬಂತು, ಇಂಟು 6 ಇಸ್ ಇಕ್ವಲ್ ಟು ಎಕ್ಸ್. ಮುಂದೆ ಡಿವೈಡ್ ಮಾಡ್ಕೊಂಡಿವಿ, ಈಗ ಎಲ್ಲಿಗೆ ಬರಬೇಕು, ಮಲ್ಟಿಪಲ್ಗೆ ಬರಬೇಕು. ಮಲ್ಟಿಪಲ್ಗೆ ಬರೋಣ. 15 1 ಇಂಟು 6 ಅಂದ್ರೆ ಮೈನಸ್ 1 ಇಂಟು 6 ಅಂದಾಗ ಏನಾಗುತ್ತೆ, ಮೈನಸ್ 6 ಆಗುತ್ತೆ, ಇಸ್ ಇಕ್ವಲ್ ಟು ಎಕ್ಸ್. 15ರಲ್ಲಿ 6 ಹೋದ್ರೆ 9 ಬಂತು, ಎಕ್ಸ್ ಇಸ್ ಇಕ್ವಲ್ ಟು 9 ಆಗಿರ್ತಕ್ಕಂಥದ್ದು. ಈ ರೀತಿ ಎಕ್ಸಿನ ಬೆಲೆ ಎಷ್ಟಾಯ್ತಪ್ಪ ಅಂದ್ರೆ 9. ನಮ್ಮ ಉತ್ತರ ಸಿ ಏನಾಗುತ್ತೆ, ಸರಿಯಾಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ